ದಾವಣಗೆರೆಯಲ್ಲಿ ದೇವರನ್ನೇ ಕದ್ಕೊಂಡು ಹೋಗಿದ್ದಾರೆ ಕದೀಮರು. ಹಣ ಕದಿಯೋದ್ ನೋಡಿದೀವಿ, ಚಿನ್ನ ಕದಿಯೋದ್ ನೋಡಿದೀವಿ, ಇನ್ನೇನೋ ಕದಿಬಹುದು, ಆದ್ರೆ ದೇವರನ್ನೇ ಕದ್ದಿದ್ದಾರೆ ಅಂತಂದ್ರೆ ಇನ್ನೆಂಥ ಕದೀಮರು ಇರ್ಬೋದು. ಮಸೀದಿ ಬಾಗಿಲನ್ನ ಒಡೆದು ಒಳಗಡೆ ನುಗ್ಗಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಹುಸೇನ್ ಎಂಬ ದೇವರ ವಿಗ್ರಹವನ್ನ ಖತರ್ನಾಕ್ಗಳು ಕದ್ದಿದ್ದಾರೆ. ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಘಟನೆ ನಡೆದಿದೆ. ಹಲವು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಂತಹ ಅಲಿ ದೇವರು ಮುಂದಿನ ವಾರ ಮೊಹರಂ ವೇಳೆ ಮೆರವಣಿಗೆ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಇಂತಹ ಸಂದರ್ಭದಲ್ಲೇ ಉತ್ಸವ ಮೂರ್ತಿಗಳ ಕಳ್ಳತನ ಆಗಿದೆ. ದೇವರ ಪೆಟ್ಟಿಗೆಯಲ್ಲಿದ್ದ ಎರಡು ಮೂರ್ತಿಗಳ ಕಳವು ಬೆಳಕಿಗೆ ಬಂದಿದೆ. ಮೂರ್ತಿ ಕಳ್ಳತನವಾಗಿದ್ದರಿಂದ ಗ್ರಾಮಸ್ಥರಲ್ಲಿ ಆತಂಕ ಕೂಡ ಇದೆ. ಸ್ಥಳಕ್ಕೆ ಶ್ವಾನದಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವಿದ್ಯಾನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲಿಗೆ ದೇವರನ್ನು ಕೂಡ ಈ ಮನುಷ್ಯರು ಬಿಡೋದಿಲ್ಲ ಅಂತ ಆಯ್ತು. ಏನಾದರೂ ದೇವರು ಪ್ರತ್ಯಕ್ಷ ಆಗ್ಬಿಟ್ರೆ ದೇವರನ್ನು ಕತ್ಕೊಂಡು ಹೋಗ್ಲಿಕ್ಕೋ ಅಥವಾ ದೇವರಿಗೂ ಏನಾದರೂ ಮಾಡಲಿಕ್ಕೆ ಹೇಸೋದಿಲ್ಲ ಅಂತ ಆಯ್ತು. ಸದ್ಯ ದೇವರ ಮೂರ್ತಿ ಕಳುವಾಗಿದೆ. ಮಧುನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುನಾಗರಾಜ್, ಮನುಷ್ಯ ಚಿನ್ನ ದುಡ್ಡು ಅದೆಲ್ಲವನ್ನು ಬಿಟ್ಟು ದೇವರನ್ನು ಕೂಡ ಬಿಡೋದಿಲ್ಲ ಅನ್ನೋದು ಈ ಘಟನೆಯಿಂದ ಇವತ್ತು ಗೊತ್ತಾಗ್ತಾ ಇದೆ. ಅಂದ್ರೆ ದೇವರನ್ನು ಕದ್ದಿದ್ದಾರೆ, ಕಾರಣ ಏನು ಗೊತ್ತಿಲ್ಲ. ಯಾರಾದರೂ ಬೇಕು ಅಂತ ಮಾಡಿದಾರೋ ಅಥವಾ ಏನಾದರೂ ಇದು ಬಣಗಳ ಏನಾದರೂ ಇದೆಯಾ ಅಲ್ಲಿ ಏನು ಅಂತ. ಒಟ್ಟಾರೆ ಈ ಘಟನೆಯ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು? ಹೌದು ಸಿಂದ್ರ, ಬೇರೆಡೆ ಚಿನ್ನಾಭರಣ ನಗದು ಈ ರೀತಿಯಾಗಿ ಕಳತಳಗಳನ್ನ ಕೇಳಿದ್ವಿ, ಆದ್ರೆ ಇಲ್ಲಿ ದೇವರನ್ನೇ ಕದಿಮರು ಕದ್ದು ಇರತಕ್ಕಂಥದ್ದು. ದೇವಸ್ಥಾನದಲ್ಲಿ ಉಂಡಿ ಕಳವು ಅಥವಾ ಅಲ್ಲಿರ್ತಕ್ಕಂತ ಡಬ್ಬಿಗಡಿಗೆ ಅಂತಾರೆ ಕಾಣಿಕೆ ಉಂಡಿ, ಅದನ್ನ ಕದ್ದು ಇರ್ತಿರ್ತಕ್ಕಂಥದ್ದು ಇಲ್ಲಿ ಈ ಹಿಂದೆ ನಡೆತಕ್ಕಂಥದ್ದು. ಆದ್ರೆ ಇಲ್ಲಿ ದೇವರ ಮೂರ್ತಿಗಳನ್ನೇ ಕಳ್ಳರು ಕದ್ದು ಇರ್ತಕ್ಕಂಥದ್ದು. ಪ್ರಮುಖವಾಗಿದ್ದು ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆತಕ್ಕಂಥದ್ದು. ಈಗ ಅಲಿ ದೇವರು ಇತ್ತು, ಅದು ಹಲವು ಪವಾಡಗಳ ಮೂಲಕ ಒಂದು ಹೆಸರುವಾಸಿ ಆಗಿದ್ದ ದೇವರು. ಅಂದ್ರೆ ಮಕ್ಕಳಾಗದಿದ್ದವರಿಗೆ ಪೂಜೆ ಸಲ್ಲಿಕ್ಕಿದ ವೇಳೆ ಮಕ್ಕಳಾಗಿದ್ದು ಕೂಡ ಇತಿಹಾಸ ಇಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಪವಾಡ ಪುರುಷ ದೇವರನ್ನೇ ಇಲ್ಲಿ ಕದಿಮರು ಕದ್ದಿರತಕ್ಕಂಥದ್ದು. ತಡರಾತ್ರಿ ಬೀಗ ಏನು ಬಾಗಿಲ ಬೀಗ ಹೊಡೆದು ಮತ್ತೆ ಅಲ್ಲಿ ಒಳಗಿರ್ತಕ್ಕಂಥ ಪಿಟಾರಿ ಒಳಗೆ ಇರ್ತಕ್ಕಂಥ ದೇವರನ್ನ ಕದ್ದಿರತಕ್ಕಂಥದ್ದು. ಮುಂದಿನ ವಾರ ಏನು ಮೊಹರಂ ಇತ್ತು, ಆ ಒಂದು ಮೊಹರಂ ಹಿನ್ನೆಲೆಯಲ್ಲಿ ಈ ಒಂದು ದೇವರನ್ನ ಏನು ಸ್ವಚ್ಛಗೊಳಿಸಲಿಕ್ಕೆ ಆ ಒಂದು ಸಮುದಾಯ ಬಂದಿರುವ ವೇಳೆ ಈ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಕಾರಣ ಅಂದ್ರೆ ಕೆಲವರು ದೇವರನ್ನ ಕದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಮೂಢನಂಬಿಕೆಯಲ್ಲಿ ಆ ರೀತಿಯಾಗಿ ಕದ್ದಿರ್ಬೋದು, ಅಥವಾ ಇಲ್ಲಿ ಏನು ಎರಡೂ ಬಣಗಳ ನಡುವೆ ಒಂದು ದೇವರನ್ನ ಓರ್ಲಿಕ್ಕೆ ಒಂದೇನು ಗಲಾಟೆ ಇತ್ತು. ಆ ಒಂದು ಗಲಾಟೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅವರ ಸಮುದಾಯದವರೇ ಈ ರೀತಿಯಾಗಿ ಕದ್ದಿರಬಹುದು ಅಂತೇಳಿ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಈಗಾಗಲೇ ಅಲ್ಲಿ ಶ್ವಾನದಳ ಆಗಮಿಸಿ ಒಂದು ವಿದ್ಯಾನಗರ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿ ತನಿಖೆ ಮುಂದುವರೆದ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.